ಎಸಿನೋ ರಾಜ್ಯ ರಾಜಕೀಯ ವಲಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ನೇನು ಎಲೆಕ್ಷನ್ ಬರ್ತಾ ಇದೆ ಅಂತ ಅಂದ ತಕ್ಷಣ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಜೊತೆಗೆ ಜೆಡಿಎಸ್ ಆಗಿರಬಹುದು ಮೂರು ಪಕ್ಷಗಳಲ್ಲೂ ಕೂಡ ಟಿಕೆಟ್ ಫೈಟ್ ನಡೀತಾನೆ ಇದೆ ಇದರ ಬೆನ್ನಲ್ಲೇ ಅಪ್ಪನ ಸಾವಿನ ಬೆನ್ನಲ್ಲೇ ಮಗನನ್ನ ಅಂದ್ರೆ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು ಧ್ರುವ ನಾರಾಯಣ್ ಪುತ್ರನಿಗೆ ಟಿಕೆಟ್ ಕೊಡಿಸಲು ಒತ್ತಡ ಹೆಚ್ಚಿದೆ ನಂಜನಗೂಡಿನಲ್ಲಿ ಧ್ರುವ ನಾರಾಯಣ್ ಬೆಂಬಲಿಗರು ಹೋರಾಟವನ್ನ ನಡೆಸುತ್ತಾ ಇದ್ದಾರೆ ಧ್ರುವ ನಾರಾಯಣ್ ಅಂತ್ಯಕ್ರಿಯೆ ದಿನವೇ ಆರಂಭವಾಗಿದೆ ಈ ಕೂಗು ತಂದೆಯ ಸ್ಥಾನವನ್ನ ಮಗನಿಗೆ ನೀಡಿ ಅಂತ ಹೇಳಿ ಬೆಂಬಲಿಗರು ಆಗ್ರಹಿಸುತ್ತಾ ಇದ್ದಾರೆ ಧ್ರುವ ನಾರಾಯಣ್ ಶ್ರದ್ಧಾಂಜಲಿ ಹೆಸರಲ್ಲಿ ಬೆಂಬಲಿಗರು ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ ಬೆಳಗ್ಗೆ 10:30 ಕ್ಕೆ ಧ್ರುವ ನಾರಾಯಣ್ ಬೆಂಬಲಿಗರು ಮೀಟಿಂಗ್ ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಸಾವಿರಾರು ಕಾರ್ಯಕರ್ತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲೊಂದ ಕಡೆ ನಾವು ಗಮನಿಸುತ್ತಾ ಇದ್ದೀವಿ ಇಲ್ಲಿ ಎಚ್ ಸಿ ಮಹಾದೇವಪ್ಪನವರು ಕೂಡ ಬಹಳಷ್ಟು ಲಾಬಿ ನಡೆಸ್ತಾ ಇದ್ದಾರೆ ಈ ಬಾರಿ ನನಗೆ ಟಿಕೆಟ್ ಬೇಕು ನಂಜನಗೂಡಿನಿಂದ ಅಂತ ಹೇಳಿ ಆದರೆ ಇಲ್ಲಿ ಧ್ರುವ ನಾರಾಯಣ್ ಅವರು ತೀರಿಕೊಂಡ್ರು ಅದಾದ ನಂತರ ಬಹಳಷ್ಟು ಹೆಚ್ಚಾಗಿ ಮಾತು ಕೇಳಿ ಬರ್ತಾ ಇರುವಂಥದ್ದು ಆ ಕ್ಷೇತ್ರದ ಜನರಿಂದ ಧ್ರುವ ನಾರಾಯಣ್ ಅವರ ಪುತ್ರ ದರ್ಶನ್ ಏನಿದ್ದಾರಲ್ಲ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಆ ಭಾಗದ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗಾಗಿನೇ ಬಹಳಷ್ಟು ಅಲ್ಲಿಯೂ ಕೂಡ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ